Welcome back to TM Learning Center YouTube channel. In this video, I am going to explain you an old CTET question paper. It belongs to 2013, and this video may helpful to the upcoming examinations like Karnataka Teachers Eligibility Test. ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತೆ ಪರೀಕ್ಷೆಗೆ ತಯಾರಿಗೆ ಕೂಡ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ನಾನು ಹೇಳ್ತೇನೆ. ಸೊ ಸಾಕಷ್ಟು ಗಣಿತಕ್ಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ ಒನ್ ಆಫ್ ದ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಪ್ರಶ್ನೆಯನ್ನು ಪ್ರಾರಂಭ ಮಾಡ್ತೀನಿ. ಅದಕ್ಕೆ ಮುಂಚೆ ನಾನು ನಿಮಗೆ ಇದನ್ನು ಹೋಮ್ವರ್ಕ್ ಅನ್ನು ಕೊಟ್ಟಿದ್ದೆ, ಅದನ್ನು ಕಂಟಿನ್ಯೂ ವಿಡಿಯೋ ಇದು. ಸೊ ನೋಡೋಣ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್. ವೈ ನಾಟ್ ಈಕ್ವಲ್ ಟು ಒನ್ ಅಂತ ಕೊಟ್ಟಿದ್ದಾರೆ. ದೆನ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ನ ವ್ಯಾಲ್ಯೂವನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ಸೊ ಯಾವ ರೀತಿ ಕಂಡುಹಿಡಿಬೇಕು ನೋಡಿ, ಈ ಕೊಟ್ಟಿರುವಂಥ ಈ ಕ್ವಶನ್ಗೆ ಏನು ಕೊಟ್ಟಿದ್ದಾರೆ, ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ದ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಅಂತ. ಸೊ ಯು ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ ದಿಸ್, ಅಂದರೆ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಆವಾಗ ವೈ ಇಂಟು ಎಕ್ಸ್ ಪ್ಲಸ್ ಒನ್ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ಒನ್ ಇಂಟು ಎಕ್ಸ್ ಮೈನಸ್ ಟು. ಸೊ ಎಕ್ಸ್ ವೈ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಆಗುತ್ತೆ. ಈಗ ನೀವು ಏನು ಮಾಡಿ ಅಂದರೆ, ಎಕ್ಸ್ ಇರೋದೆಲ್ಲ ಒಂದು ಕಡೆ, ವೈ ಇರೋದೆಲ್ಲ ಒಂದು ಕಡೆ ಬರ್ಕೋಬೇಕಾಗತ್ತೆ. ಆಗ ನೀವು ಅಷ್ಟು ಒಂದು ಕಡೆ ತಗೊಳ್ಳಿ, ಎಕ್ಸ್ ವೈ ಪ್ಲಸ್ ವೈ ಮೈನಸ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಇದು. ಸೊ ಈಗ ಏನಾಗುತ್ತೆ ನೋಡಿ, ಸ್ವಲ್ಪ ಕ್ವಿಕ್ಕಾಗಿ ಮಾಡೋಣ. ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ವೈನ ಕಾಮನ್ ತೆಗ್ದಿದ್ದೀನಿ, ಸಾರಿ ಇದರಲ್ಲಿ ಮತ್ತು ಈ ಎಕ್ಸಲ್ಲಿ ಎಕ್ಸನ್ನು ಕಾಮನ್ ತೆಗ್ದಿದ್ದೀನಿ. ಸೊ ಎಕ್ಸ್ನ ಸಪ್ರೇಟ್ ಮಾಡ್ಕೋಬೇಕಾಗಿರೋದ್ರಿಂದ ಈ ರೀತಿ ಮಾಡಬೇಕು. ಸೊ ಅವಾಗ ವೈ ಮೈನಸ್ ಒನ್ ಉಳಿತು, ಪ್ಲಸ್ ವೈ ಆ್ಯಸ್ ಇಟ್ ಈಸ್ ಬರೆದಿದ್ದೀನಿ. ಇನ್ನು ಟೂನ ಆಚೆ ಕಡೆ ಕಳಿಸಿದರೆ ಮೈನಸ್ ಟು ಆಗುತ್ತೆ, ಮತ್ತು ವೈನ ಆಚೆ ಕಡೆ ಕಳಿಸಿದರೆ ಮೈನಸ್ ಟು ಮೈನಸ್ ವೈ ಆಗುತ್ತೆ. ಆ್ಯಂಡ್ ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಇದೇನಾಗುತ್ತೆ, ವೈ ಮೈನಸ್ ಒನ್ ಡಿವೈಡೆಡ್ ಬೈ ಆಗುತ್ತೆ. ಎರಡೂ ಕಡೆ ಮೈನಸ್ ಒನ್ ಇಂದ ನಾನು ಏನು ಮಾಡ್ತಾ ಇದ್ದೀನಿ, ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಈಗ ಇದು ಮೈನಸ್ ಟು ಮೈನಸ್ ವೈ ಇದ್ದಿದ್ದು ಟೂ ಪ್ಲಸ್ ವೈ ಆಗುತ್ತೆ. ಇಲ್ಲಿ ಮೈನಸ್ ಪ್ಲಸ್ ವೈ ಇದ್ದಿದ್ದು ಮೈನಸ್ ವೈ ಆಗಿಬಿಟ್ಟು ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ರಿವರ್ಸ್ ಆಗುತ್ತೆ. ಮೈನಸ್ ಒನ್ ಇದ್ದಿದ್ದು ಪ್ಲಸ್ ಒನ್ ಆಗುತ್ತೆ. ಸೊ ಒನ್ ಮೈನಸ್ ವೈ ಆಗುತ್ತೆ, ಟೂ ಪ್ಲಸ್ ವೈ ಡಿವೈಡೆಡ್ ಬೈ ಒನ್ ಮೈನಸ್ ವೈ ಉತ್ತರ ಬರುತ್ತೆ. ಸೊ ಇದು ಕನ್ಫ್ಯೂಸ್ ಆಗೋ ಥರನೇ ನಿಮಗೆ ಆಪ್ಷನ್ಸಲ್ಲಿದೆ. ಸೊ ಇದು ಆಪ್ಷನ್ ಒನ್ನಲ್ಲಿ ಇದೆ, ಯಾಕೆಂದರೆ ಟೂ ಪ್ಲಸ್ ವೈ ಅಂದರೂ ಒಂದೇ, ವೈ ಪ್ಲಸ್ ಟು ಅಂದ್ರೂ ಒಂದೇ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ಸ್ನೇಹಿತರೆ, ಆ ಪ್ರಾಬ್ಲಮ್ನ ಹೋಮ್ವರ್ಕ್ ಕೊಟ್ಟಿದ್ದೆ, ಸಾಕಷ್ಟು ಜನ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿದಿರಿ ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆಗಳನ್ನು ಈಗ ನೋಡೋಣ. ಇದು ಕರ್ನಾಟಕ ಶಿಕ್ಷಕರ ಅರ್ಹತೆ ಪರೀಕ್ಷೆ ಕಾಲಾಗಿದೆ, ನಿಮಗೆಲ್ಲ ಗೊತ್ತಿದೆ. ಅದು ಜುಲೈ 12ನೇ ತಾರೀಕು ಎಕ್ಸಾಮ್ ಇದೆ. ಅದಕ್ಕೆ ಪೂರಕವಾಗಿ ಈ ಒಂದು ವಿಡಿಯೋ ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಪ್ರಶ್ನೆ ಯಾವ ಥರ ಇದೆ ನೋಡೋಣ. ಎ ಸ್ಕ್ವಯರ್ ಆ್ಯಂಡ್ ಎ ಸರ್ಕಲ್ ಹ್ಯಾವ್ ಈಕ್ವಲ್ ಪೆರಿಮೀಟರ್ಸ್, ಪೆರಿಮೀಟರ್ಸ್ ಎರಡಕ್ಕೂ ಕೂಡ ಈಕ್ವಲ್ ಇದೆ. ಆ್ಯಂಡ್ ದ ರೇಷಿಯೋ ಆಫ್ ದ ಏರಿಯಾ ಆಫ್ ದ ಸ್ಕ್ವಯರ್ ಟು ದ ಏರಿಯಾ ಆಫ್ ದ ಸರ್ಕಲ್, ಅಂದರೆ ಸ್ಕ್ವಯರಿನ ಏರಿಯಾ ಮತ್ತು ಸರ್ಕಲ್ನ ಏರಿಯಾ ಎರಡಕ್ಕೂ ರೇಷಿಯೋನ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಆಪ್ಷನ್ಸಲ್ಲಿ ಯಾವುದೋ ಒಂದು ಉತ್ತರ ಬರುತ್ತೆ. ಸೊ ಮೊದಲು ನಾವು ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡೋಣ. ಸೊ ಕೊಟ್ಟಿರೋ ಡೆಫಿನೇಷನ್ ಪ್ರಕಾರ, ಅಂದರೆ ಎ ಸ್ಕ್ವಯರ್ ಆ್ಯಂಡ್ ಎ ಸರ್ಕಲ್ ಹ್ಯಾವ್ ಈಕ್ವಲ್ ಪೆರಿಮೀಟರ್ಸ್. ಒಂದು ಸರ್ಕಲನ್ನು ನಾವು ಸರ್ಕೊಂಡಾಗ ಅದರ ಪೆರಿಮೀಟರ್, ಸ್ಕ್ವಯರ್ನ ಪೆರಿಮೀಟರ್ ಏನಾಗುತ್ತೆ, ಫೋರ್ ಇಂಟು ಸೈಡ್ ಆಗಿರುತ್ತೆ. ಸೈಡ್ ಎ ಅಂತ ತಿಳ್ಕೊಳ್ಳೋಣ. ಹಾಗೆ ಅದರ ಒಂದು ಇನ್ನೊಂದು ಹೇಳಿದ್ವಿ, ಇಟ್ ಈಸ್ ಈಕ್ವಲ್ ಟು ದ ಪೆರಿಮೀಟರ್ ಆಫ್ ಸರ್ಕಲ್. ಸರ್ಕಲ್ ಪೆರಿಮೀಟರ್ ಏನಿದೆ, 2 ಪೈ ಆರ್ ಇದೆ ಫಾರ್ಮುಲಾ. ಸೊ ಇದು ಅರ್ಥ ಆಯ್ತಲ್ಲ ನಿಮಗೆ, 4a ಎ ಇಸ್ ಈಕ್ವಲ್ ಟು 2 ಪೈ ಆರ್ ಅಂತೇಳಿ. ಬೈ ದಿಸ್ ನಾನು ಏನು ಮಾಡ್ತಾ ಇದ್ದೀನಿ, ಸೈಡ್ ಆಫ್ ದ ಸ್ಕ್ವಯರನ್ನು ನಾನು ಕಂಡುಹಿಡಿತಾ ಇದ್ದೀನಿ. ಸೊ ಎ ಇಸ್ ಈಕ್ವಲ್ ಟು 2 ಪೈ ಆರ್ ಡಿವೈಡೆಡ್ ಬೈ 4, 2 ಒನ್ಸ್ ಟೂ ಟೂಸ ದಟ್ ಈಸ್ ಪೈ ಆರ್ ಬೈ 2 ಆಗುತ್ತೆ. ಅಂದರೆ ಎ ಇಸ್ ಈಕ್ವಲ್ ಟು ಸೈಡ್ ಎಷ್ಟಿದೆ ಅಂದರೆ ಪೈ ಆರ್ ಬೈ 2 ಇದೆ. ಇದು ಸೈಡ್ ಬಂತು ನನಗೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಏರಿಯಾ ಕಂಡುಹಿಡಿತೀನಿ. ರೇಷಿಯೋ ನಮಗೆ ಬೇಕಾಗಿದೆ, ಅದು ಏರಿಯಾ ಆಫ್ ಸರ್ಕಲ್ಲು ಮತ್ತು ಏರಿಯಾ ಆಫ್ ಸ್ಕ್ವಯರು. ಅಲ್ಲಿ ಕೇಳಿರುವಂಥ ಪ್ರಶ್ನೆ ಏನಿದೆ ನೋಡಿ, ದ ಫೈಂಡ್ ದ ಏನು ದ ರೇಷಿಯೋ ಆಫ್ ಏರಿಯಾ ಆಫ್ ದ ಸ್ಕ್ವಯರ್. ಏರಿಯಾ ಆಫ್ ದ ಸ್ಕ್ವಯರ್ ಏನು ಫಾರ್ಮುಲಾ ನಮಗೆ ಗೊತ್ತಿದೆ, ಏರಿಯಾ ಆಫ್ ದ ಸ್ಕ್ವಯರ್ ಸೈಡ್ ಇಂಟು ಸೈಡ್ ಎ ಸ್ಕ್ವಯರ್ ಆಗುತ್ತೆ ಡಿವೈಡೆಡ್ ಬೈ, ಅಂದರೆ ರೇಷಿಯೋ ಮಾಡಬೇಕಾಗಿರೋದು ಸರ್ಕಲ್ಲಿಂದು, ಅಂದರೆ ಪೈ ಆರ್ ಸ್ಕ್ವಯರ್. ಹೌದಲ್ವಾ, ಇದು ಏರಿಯಾ ಆಫ್ ಸ್ಕ್ವಯರ್, ಇದು ಏರಿಯಾ ಆಫ್ ಸರ್ಕಲ್. ಸೊ ಈಗ ಎ ಸ್ಕ್ವಯರ್ ಅಂತ ಹೇಳಿದ್ರೆ ನಾನು ಈ ವೆಲೆಯನ್ನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಏನಾಗುತ್ತೆ ನೋಡಿ, ಪೈ ಆರ್ ಬೈ 2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವಯರ್ ಇರುತ್ತೆ. ಇದನ್ನು ನೀವು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಪೈ ಸ್ಕ್ವಯರ್ ಆರ್ ಸ್ಕ್ವಯರ್ ಡಿವೈಡೆಡ್ ಬೈ 4 ಆಗುತ್ತೆ. 2 2 4 ಅಲ್ಲ, ಮತ್ತೆ ಪೈ ಆರ್ ಸ್ಕ್ವಯರ್. ಇಲ್ಲಿ ಪೈ ಸ್ಕ್ವಯರ್ ಆರ್ ಸ್ಕ್ವಯರು ಮತ್ತು ಆರ್ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ, ಒಂದು ಪೈ ಕ್ಯಾನ್ಸಲ್ ಆಗಿ ಒಂದು ಪೈ ಉಳ್ಕೊಳ್ಳುತ್ತೆ, ಅಂದರೆ ಪೈ ಬೈ 4 ಆಗುತ್ತೆ. ಅಂದರೆ ಇದರ ರೇಷಿಯೋ ನಿಮಗೆ ಬಂತೀಗ
पै मत्ते 4 ಅಂತಕಂತದ್ದು ಸೋ ದಟ್ ಈಸ್ ಇನ್ ಆಪ್ಷನ್ ಡಿ ಅಂದರೆ ನಾಲ್ಕನೇ ಉತ್ತರವನ್ನು ನಾವು ಗಮನಿಸ್ಬೋದು ಪೈ ಈಸ್ ಟು 4 ಅಂತ ಹೇಳಿ ಇದು ಸರಿಯಾದ ಉತ್ತರ ಆಗುತ್ತೆ ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ ಇದು ಟೈಮ್ ತುಂಬ ಕಡಿಮೆ ಇರುತ್ತೆ ಸೊ ನೀವು ಅದರಲ್ಲಿ ಮ್ಯಾನೇಜ್ ಮಾಡಿಕೊಂಡು ಬೇಗ ಬೇಗ ಸಾಲ್ವನ್ನು ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದು ಕೂಡ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಿ ಮಾಡುವಂಥ ಪ್ರಾಬ್ಲಮ್ ಆಗಿದೆ ಹೇಗೆ ಅಂತ ನೋಡಿ ಎ ಬಿ ಸಿ ಡಿ ಈಸ್ ಎ ಸ್ಕ್ವಯರ್ ಎ ಬಿ ಸಿ ಡಿ ಒಂದು ಸ್ಕ್ವಯರ್ ಆಗಿದೆ ವಿತ್ ಎ ಬಿ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ 16 ಸೆಂಟಿಮೀಟರ್ ಅಂಡ್ ಬಿ ಸಿ 3x ಕೊಟ್ಟಿದ್ದಾರೆ ಸೆಂಟಿಮೀಟರ್ ದ ಪೆರಿಮೀಟರ್ ಇನ್ ಸೆಂಟಿಮೀಟರ್ ಸ್ಕ್ವಯರ್ ಈಸ್ ಅಂದರೆ ಸೆಂಟಿಮೀಟರಲ್ಲಿ ಪೆರಿಮೀಟರ್ನ ನಾವು ಹೇಳಬೇಕಾಗತ್ತೆ ಇದು ಪೆರಿಮೀಟರ್ ಈಸ್ ಸೊ ಇದು ಸ್ಕ್ವಯರ್ ಪ್ರಿಂಟ್ ಮಿಸ್ಟೇಕ್ ಆಗಿತ್ತು ಹಾಗೆ ಬರೆದಿದ್ದೀನಿ ನಾನು ಸೊ ನೋಡಿ ಸೊ ಸೆಂಟಿಮೀಟ್ರಲ್ಲಿ ಅಷ್ಟೇ ನಾವು ಹೇಳಲಿಕ್ಕಾಗತ್ತೆ ಯಾವ ರೀತಿ ಮಾಡ್ಬೋದು ಅಂತ ಒಂದು ಸ್ಕ್ವಯರನ್ನು ನೀವು ಕಚ್ಚಾ ಚಿತ್ರ ತಗೊಳ್ಳಿ ಅಂದರೆ ರಫ್ ಡಯಾಗ್ರಾಮನ್ನು ಹಾಕ್ತೀನಿ ನಾನು ಸೊ ಸ್ಕ್ವಯರು ಹೌದಲ್ವಾ ಸೊ ಈ ಸ್ಕ್ವಯರಲ್ಲಿ ಒಂದು ನಾವು ಲೇಬಲಿಂಗ್ ಮಾಡೋಣ ಎ ಆ್ಯಂಡ್ ಬಿ ಸಿ ಡಿ ಸೊ ಇದರಲ್ಲಿ ಎ ಬಿ ಎಷ್ಟಿದೆ ಎಕ್ಸ್ ಪ್ಲಸ್ 16 ಸೆಂಟಿಮೀಟರ್ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 3x ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹೌದಲ್ವಾ ಸೊ ಇಲ್ಲಿ ಸ್ಕ್ವಯರಲ್ಲಿ ನಿಮಗೆ ಗೊತ್ತಿದೆ ಎಲ್ಲ ಸೈಡ್ಸ್ ಕೂಡ ಏನಾಗಿರ್ತವೆ ಈಕ್ವಲ್ ಇರ್ತವೆ ಅದ್ರ ಮುಖಾಂತರ ನಾವು ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡ್ಕೊಳ್ಳೋಣ ಸೊ ಅಂದರೆ ಸೊ ಏನಾಗಿರುತ್ತೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಗಿರುತ್ತೆ ನಾನು ಅದನ್ನೇ ನಿಮಗೆ ಸ್ಪೆಸಿಫೈ ಮಾಡಲಿಕ್ಕೆ ಹೋಗಲ್ಲ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಓಕೆ ಇರಲಿ ಸೊ ಎ ಬಿ ಅಂದರೆ ಏನು ಎಕ್ಸ್ ಪ್ಲಸ್ 16 ದಟ್ ಈಸ್ ಈಕ್ವಲ್ ಟು ಬಿ ಸಿ ಅಂದರೆ 3x ಆಗಿರುತ್ತೆ ಸೊ ಎಕ್ಸ್ನ ನೀವು ಈ ಕಡೆ ಕಳಿಸ್ಬಿಡಿ 16 ಈಸ್ ಈಕ್ವಲ್ ಟು 3x ಮೈನಸ್ ಎಕ್ಸ್ ದಟ್ ಈಸ್ 2x ಆಗುತ್ತೆ ನಮಗೆ ಎಕ್ಸ್ ಮಾತ್ರ ಬೇಕು ಅಂದರೆ 8 ಆಗುತ್ತೆ 8 2 16 ಅಲ್ವಾ ಎಕ್ಸ್ ವ್ಯಾಲ್ಯೂ 8 ಬರುತ್ತೆ ಸೊ 8 ಬಂದರೆ ಎ ಬಿ ವ್ಯಾಲ್ಯೂವನ್ನು ನೀವು ಕಂಡುಹಿಡಿಬೋದು ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 16 ಇದೇ ವ್ಯಾಲ್ಯೂವು ಎಕ್ಸ್ ಅಂದರೆ 8 + 16 8 + 16 ಅಂದರೆ 24 ಸೆಂಟಿಮೀಟರ್ ಸೊ ನಿಮಗೆ ಒಂದು ಬಾಹುವಿನ ಉದ್ದ ಸಿಕ್ತು ಸೊ ಈ 24 ಸೆಂಟಿಮೀಟರ್ ಅಂದರೆ ಪೆರಿಮೀಟ್ರನ್ನ ನೀವು ಈಸಿಯಾಗಿ ಕಂಡುಹಿಡಿಬೋದು ಪೆರಿಮೀಟರ್ ಆಫ್ ದ ಸ್ಕ್ವಯರ್ ಏನು ಫಾರ್ಮುಲಾ ಅಂದರೆ 4 × ಸೈಡ್ ಹೌದಲ್ವಾ ಸೊ ದಟ್ ಈಸ್ 4 × ಸೈಡ್ ಸೊ 4 × 24 ಮಾಡಿದ್ರೆ ನಿಮಗೆ ಉತ್ತರ 96 ಬರುತ್ತೆ ಸೊ 96 ಪೆರಿಮೀಟರ್ ಬಂತು ದಟ್ ಈಸ್ ವಾಟ್ 96 ಸೆಂಟಿಮೀಟರ್ ಆಗಿ ನಿಮಗೆ ಉತ್ತರ ಸಿಕ್ಕುತ್ತೆ ಸೊ ಗೊತ್ತಾಯ್ತಲ್ಲ ನಿಮಗೆ ಹೇಗೆ ಅಂತ ಸೊ ಅದು ಬಂದು ನಿಮಗೆ ಆನ್ಸರು ಡಿಯಲ್ಲಿ ಸಿಗುತ್ತೆ ಸೊ ನೆಕ್ಸ್ಟ್ ನೋಡೋಣ ಸೊ ಈ ಪ್ರಶ್ನೆ ನೋಡಿ ದ ಮೀನ್ ಆಫ್ 10 ನಂಬರ್ಸ್ 10 ಸಂಖ್ಯೆಗಳ ಸರಾಸರಿ 0 ಆಗಿದೆ 10 ಸಂಖ್ಯೆಗಳ ಸರಾಸರಿ 0 ಆಗಿದೆ ದ ಮೀನ್ ಆಫ್ 10 ನಂಬರ್ಸ್ ಈಸ್ 0 ಇಫ್ 72 ಅಂಡ್ -12 ಆರ್ ಇನ್ಕ್ಲೂಡೆಡ್ ಇನ್ ದೀಸ್ ನಂಬರ್ಸ್ ದ ನ್ಯೂ ಮೀನ್ ಈ ವಿಲ್ ಬಿ ಏನಾಗಿರುತ್ತೆ ಹೊಸ ಒಂದು ಸರಾಸರಿ ಏನಾಗಿರುತ್ತೆ ಅಂತ ಸೊ ನಿಮಗೆ ಗೊತ್ತಿದೆ ಸರಾಸರಿ ಅಥವಾ ಮೀನ್ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ ಸೊ ಸಮ್ ಆಫ್ ಆಲ್ ದ ಡಿಜಿಟ್ಸ್ ಅಂದರೆ ಎಲ್ಲವನ್ನು ಕೂಡಿದಾಗ ಅಂದರೆ ಮೊದಲು ನಾನು ತೊಗೊಂಡಿದ್ದು 0 10 ಸಂಖ್ಯೆಗಳನ್ನು ಕೂಡಿದಾಗ ಇತ್ತದು 10 × 0 ಅಂತ ಬರ್ಕೊಳ್ತೀನಿ ಅದು ಅದು ಗೊತ್ತು ಮೀನ್ ಇಂಟು ಆ ಒಂದು 0 ಪ್ಲಸ್ ಈಗ ಕೊಟ್ಟಿರುವಂಥ 72 ಹಾಗೆ -12 ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ ಮೊದಲಿದ್ದಿದ್ದು 10 ನಂಬರು ಈಗ 2 ನಂಬರನ್ನು ನಾನು ಸೇರಿಸಿದ್ದೀನಿ ಸೊ ಈಗ ಅದನ್ನು ನಾವು ಸಿಂಪ್ಲಿಫೈ ಮಾಡಿ 2 − 2 = 0 7 − 1 = 6 ಬೈ ಎಷ್ಟಾಗುತ್ತೆ 12 ಸೊ ದಟ್ ಈಸ್ 12 × 1 = 12 × 5 = 60 ಅಂದರೆ 5 ಬರುತ್ತೆ ನ್ಯೂ ಮೀನ್ ಈಸ್ ಈಕ್ವಲ್ ಟು 5 ಬಂತು ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ ತುಂಬ ಸಿಂಪಲ್ಲು ಈಸಿಯಾಗಿರುತ್ತೆ ಸೊ ದಟ್ ಈಸ್ ಇನ್ ಯುವರ್ ಆಪ್ಷನ್ ಬಿನಲ್ಲಿ ಈ ಉತ್ತರ ಇದೆ ಅಂತ ನೀವು ಗೆಸ್ ಮಾಡ್ಬೋದು ಸೊ ಇದೇ ಥರ ಬೇರೆ ಪ್ರಶ್ನೆಗಳು ಬರ್ಬೋದು ಪರೀಕ್ಷೆಯಲ್ಲಿ ಸೊ ಇದೊಂದು ಮಾದರಿ ಲೆಕ್ಕ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ 44 ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಹೈಟ್ ಈಸ್ 15 ಸೆಂಟಿಮೀಟರ್ ದ ವಾಲ್ಯೂಮ್ ಇನ್ ಸೆಂಟಿಮೀಟರ್ ಕ್ಯೂಬ್ ಆಫ್ ದ ಸಿಲಿಂಡರ್ ಈಸ್ ಯೂಸ್ ಬೇಸ್ ಅಂದರೆ ಪೈ ಈಸ್ ಈಕ್ವಲ್ ಟು 22/7 ಅನ್ನು ನಾವು ಬಳಕೆ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಅಂದರೆ ವಾಲ್ಯೂಮ್ ಆಫ್ ದ ಸರ್ಕ್ಯುಲರ್ ಸಿಲಿಂಡರ್ ಕಂಡುಹಿಡಿಬೇಕು ಸೊ ನಿಮಗೆ ಗೊತ್ತಿದೆ ವಾಲ್ಯೂಮ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸಿಲಿಂಡರ್ ಏನು ಫಾರ್ಮುಲಾ ಪೈ ಆರ್ ಸ್ಕ್ವಯರ್ ಎಚ್ ಹೌದಲ್ವಾ ಹಾಗಾದರೆ ಎಚ್ ಅಂದರೆ ಹೈಟ್ ಕೊಟ್ಟಿದ್ದಾರೆ ಬಿಡಿ ನಿಮಗೆ ಆರ್ ಕೊಟ್ಟಿಲ್ಲ ಅವರು ಆರ್ ಎಲ್ಲಿ ಕೊಟ್ಟಿದ್ದಾರೆ ರೇಡಿಯಸನ್ನು ಕೊಟ್ಟಿಲ್ಲ ಅಂದರೆ ಅವ್ರು ಕೊಟ್ಟಿರೋವಂಥದ್ದು ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಕೊಟ್ಟಿದ್ದಾರೆ ಸೊ ಆ ಸರ್ಕಂಫರೆನ್ಸ್ ಅಂದರೆ ಏನು ನಿಮ್ಗೆ ಗೊತ್ತಿದೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ಲು 2 πr = 44 cm ಕೊಟ್ಟಿದ್ದಾರೆ ನನಗೆ ಆರ್ ಬೇಕು ಅದಕ್ಕೆ 44/2π ಆಗುತ್ತೆ ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿದರೆ 44 ÷ 2 × 22/7 ಆಗುತ್ತೆ ಸೊ ಈ
22 ಇಂಟು 2 ಅಲ್ಲಿಗೆ 44 ಮಲ್ಟಿಪ್ಲೈಡ್ ಬೈ 7 ಆಗುತ್ತೆ. ಈ 7 ಮೇಲ್ ತಗೊಂಡು ಹೋಗ್ಬೋದು ನಾವು. 44 ಕ್ಯಾನ್ಸಲ್ ಆದರೆ 7 ಅಷ್ಟೇ ಉಳಿಯುತ್ತೆ. ಅಂದರೆ ವಿ ನೋ ವಿ ಗೆಟ್ ದ ವ್ಯಾಲ್ಯೂ ಆಫ್ ಆರ್, ಆರ್ ವ್ಯಾಲ್ಯೂ ಸಿಕ್ತು ಆರ್ ಅಂತ ಹೇಳ್ಬಿಟ್ಟು, ಅಂದರೆ 7 ಸೆಂಟಿಮೀಟರ್. ಈಗ ನೀವು ವಾಲ್ಯೂಮ್ಗೆ ಹಾಕಿ, ಪೈ ಅಂದರೆ 22/7 ಡೈರೆಕ್ಟು, ಆರ್ ಅಂದರೆ 7 × 7 ಇಂಟು ಹೆಚ್ ಅಂದರೆ ಹೈಟ್ ಅವರೇ ಕೊಟ್ಟಿದ್ರು 15 ಸೆಂಟಿಮೀಟರ್ ಅಂತ ಹೇಳ್ಬಿಟ್ಟು, ಸೊ ದಟ್ ಈಸ್ ದ ಹೈಟ್ ಬರೀರಿ. 7 ಕ್ಯಾನ್ಸಲ್ ಆಯಿತು. ಸೊ ಉಳಿದಿದ್ದನ್ನು ನೀವು 22/7 15 ಇವು ಮೂರನ್ನು ನೀವು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಉತ್ತರ ಬರುತ್ತೆ 2310 cm³ ಅಂತ. ದಟ್ ಈಸ್ ಇನ್ ಯುವರ್ ಆಪ್ಷನ್ ಡಿ, ನಾಲ್ಕನೇ ಆಪ್ಷನಲ್ಲಿ ಆ ಉತ್ತರ ಇದೆ. ಸೊ ಅರ್ಥ ಆಯ್ತಲ್ಲ ಹೇಗೆ ಅಂತ. ಅದಕ್ಕೆ ನಮಗೆ ಮೇನ್ ಬೇಕಾಗಿರೋದು ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಫಾರ್ಮುಲಾಸ್. ಫಾರ್ಮುಲಾಸ್ ಮತ್ತು ಕೊಯ್ಲರ್ ಅವರ ಒಂದು ಮೆಥಡ್ ಏನಿತ್ತಲ್ಲ, ಯಾವುದು ತಕ್ಷಣ ಒಳಿಬೇಕು ನಿಮಗೆ, ಇಡಿಯಾಗಿ ಬಿಡಿಯಾಗಿ ನಾವು ಯೋಚನೆ ಮಾಡ್ತಕ್ಕಂಥ ಒಂದು ಮೆಥಡ್ ಇದ್ದರೆ ಈ ಥರದ ಪ್ರಾಬ್ಲಮ್ಗಳು ಬೇಗ ನಿಮಗೆ ಬರುತ್ತೆ. ಸೊ ಮೆನ್ಸುರೇಷನ್ ಚಾಪ್ಟರು ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು. ಸೊ ಈ ಥರದ ಪ್ರಾಬ್ಲಮ್ ನಿಮಗೆ ಮುಂದಿನ ಪ್ರಶ್ನೆಗೆ ಸಾಕಷ್ಟು ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ. ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಕ್ವಶನ್ ನಂಬರ್ 14, ಎ ಕ್ಲಾಸ್ 7th ಟೀಚರ್ ವಾಂಟ್ಸ್ ಟು ಡಿಸ್ಕಸ್ ದ ಫಾಲೋಯಿಂಗ್ ಪ್ರಾಬ್ಲಮ್ ಇನ್ ದ ಕ್ಲಾಸ್. ಸೊ ಒಂದು ಪ್ರಾಬ್ಲಮ್ ಇದೆ, ಏನಂತ ನೋಡೋಣ. ಆ ಪ್ರಾಬ್ಲಮ್ಮು ಏನನ್ನು ಡಿಸ್ಕಷನ್ ಮಾಡಲಿಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ ಅಂತ. ಎ ಸ್ಕ್ವಯರ್ ಈಸ್ ಡಿವೈಡೆಡ್ ಇಂಟು 4 ಕಾಂಗ್ರೆಂಟ್ ರೆಕ್ಟ್ಯಾಂಗಲ್ಸ್. ಸ್ಕ್ವಯರನ್ನು ಕಾಂಗ್ರೆಂಟ್ ರೆಕ್ಟ್ಯಾಂಗಲ್ಸ್ ಆಗಿ ಮಾಡಿದ್ದಾರೆ. ದ ಪೆರಿಮೀಟರ್ ಆಫ್ ಈಚ್ ರೆಕ್ಟ್ಯಾಂಗಲ್ ಈಸ್ 40 ಯೂನಿಟ್ಸ್, ವಾಟ್ ಈಸ್ ದ ಪೆರಿಮೀಟರ್ ಆಫ್ ಗಿವನ್ ಸ್ಕ್ವಯರ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಕೇಳುವ ಉದ್ದೇಶ ಏನು ಅಂತ. ಸೊ ಪ್ರಶ್ನೆಯನ್ನು ಸರಿ ಓದ್ಕೊಳ್ಳಿ. ಸೊ ಈಗ ಆಪ್ಷನ್ಸನ್ನು ನೋಡೋಣ. ಮೊದಲನೇ ಆಪ್ಷನ್, ಏರಿಯಾ ಆಫ್ ಸ್ಕ್ವಯರ್ ಆ್ಯಂಡ್ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಸ್ಕ್ವಯರ್ ಆ್ಯಂಡ್ ರೆಕ್ಟ್ಯಾಂಗಲ್ ಆ್ಯಂಡ್ ಡೆಫಿನೇಷನ್ ಆಫ್ ಸ್ಕ್ವಯರ್ ಆ್ಯಂಡ್ ರೆಕ್ಟ್ಯಾಂಗಲ್. ಇದನ್ನು ತಿಳಿಸ್ಲಿಕ್ಕೋಸ್ಕರ ಆ ಟೀಚರ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಥವಾ ಮೀನಿಂಗ್ ಆಫ್ ದ ಟರ್ಮ್ಸ್ ಸ್ಕ್ವಯರ್, ರೆಕ್ಟ್ಯಾಂಗಲ್, ಕಾಂಗ್ರೆಂಟ್ ಆ್ಯಂಡ್ ಪೆರಿಮೀಟರ್ ಎಕ್ಸೆಟ್ರಾ, ಅಥವಾ ಏರಿಯಾ ಆಫ್ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ದ ಸ್ಕ್ವಯರ್, ಅಥವಾ ಲಾಸ್ಟ್ ಆಪ್ಷನ್ನು ಫಾರ್ಮೇಷನ್ ಆಫ್ ಆಲ್ಜಿಬ್ರಾಯಿಕ್ ಈಕ್ವೇಷನ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಖಂಡಿತ ಈ ಆಪ್ಷನ್ಸ್ ಅಂತೂ ಬರೋದಿಲ್ಲ, ಯಾಕೆಂದರೆ ಆಲ್ಜಿಬ್ರಾಯಲ್ಲಿ ಸಂಬಂಧ ಪಡೋದಿಲ್ಲ. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ಲೂ ಕೂಡ ಬರೋದಿಲ್ಲ. ಏರಿಯಾಕ್ಕೆ ಸಂಬಂಧನೇ ಇಲ್ಲ, ನಾನು ಕೊಟ್ಟಿರೋದೇನು ಪೆರಿಮೀಟರ್ ಆಗಿರುತ್ತಿರುತ್ತೆ. ಹಾಗೆ ಮೀನಿಂಗ್ ಆಫ್ ದ ಟರ್ಮ್ಸ್ ಇಲ್ಲಿ ಪೆರಿಮೀಟರು ಮತ್ತು ಕಾಂಗ್ರೆಂಟ್ ಅಂತ ಹೇಳಿ ನಾನು ಇಲ್ಲಿ ಯೂಸ್ ಮಾಡಿಲ್ಲ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅವರು ಏರಿಯಾ ಆಫ್ ದ ಸ್ಕ್ವಯರ್ ಮತ್ತು ರೆಕ್ಟ್ಯಾಂಗಲನ್ನು ತಿಳಿಸ್ಲಿಕ್ಕೆ, ಮತ್ತು ಪೆರಿಮೀಟರ್ ಆಫ್ ದ ಸ್ಕ್ವಯರ್ ಮತ್ತು ರೆಕ್ಟ್ಯಾಂಗಲನ್ನು ಜೊತೆಗೆ ಡೆಫಿನೇಷನನ್ನು ತಿಳಿಸ್ಲಿಕ್ಕೆ ಅಂತೇಳಿ ಕಂಪ್ಲೀಟ್ ಆಗಿ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಹಾಗಾಗಿ ಆಪ್ಷನ್ ಎ, ಇದು ಪೆಡಗಾಜಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆ ಡೆವಲಪ್ ಮಾಡಿದ್ದಾರೆ.